ಇದೇನವ ಹಳ್ಳಿಯಲ್ಲಿ ಇಷ್ಟೊಂದು ರೊಚ್ಚಿಗೆದ್ ಬಿಟ್ಟವ್ರೆ. ಕಣಮ್ಮ ಇತ್ತೀಚೆಗೆ ಅವರು ತುಂಬಾನೇ ಸಿಟ್ಟಾಗ್ತಾರೆ, ನನಗೆ ಬಗ್ಗದೇ ಇಲ್ಲ. ಅದೇನಮ್ಮ ಗೀತ, ಅವನು ಕೆಲಸ ಮಾಡೋಂತ ಬಿಟ್ರ ಮಾತಾಡ್ಕೊಂಡು ನಿಂತಾನಮ್ಮ. ಅದಾರಮ್ಮ ಇಬ್ರು ಅಲ್ಲಿ ಮಾಧವಿ ಹತ್ರ ನಿಂತಿರೋದು. ಅವರು ಮಾಧವಿ ಕಡೆ ಸರ್. ಮಾಧವಿ ಕಡೆರ? ಅವ್ರನ್ನು ಕರ್ಕೊಂಡು ಬಿಟ್ಟು ಹೌಸ್ ಕೀಪಿಂಗ್ ರಮೇಶನ್ ಹತ್ರ ಬಿಡಮ್ಮ, ಅವರು ಕೆಲಸ ಮಾಡ್ಕೊಂಡಿರ್ಲಿ. ಹಾ ಇವ್ರಿಬ್ರು ಆ ಸರಿ ಕೆಲಸ ಮಾಡ್ತಾ ಇಲ್ಲ, ಅವ್ರ ಜೊತೆ ಇವ್ರಿಬ್ರು ಸಿಕ್ಕ ಕೆಲಸ ಮಾಡ್ಲಿ, ಬೇಗ ಬೇಗ ತೀರುತ್ತೆ. ಸ್ವಲ್ಪ ತಿಲ್ಲ ಇದ್ಬಿಟ್ರೆ ನಮ್ಮನ್ನು ಯಾಕಂಡ ಬಿಟ್ಟು ಬಾಸನ್ ತೊಳೆಯಕ್ ಹಾಕ್ಬಿಡ್ತಾರೆ ಕಣ್ರಿ. ಫಸ್ಟ್ ಇದನ್ನ ಎಸ್ಕೇಪ್ ಆಗ್ಲಿಡ್ರಿ, ಓಡ್ರಿ ಓಡ್ರಿ. ಕಣೆ ಫಸ್ಟ್ ಬಾರ್ ಅಲ್ಲಿ ನೋಡೋಣ. ಗೀತ, ಮಾದೇವಿನ ಈಗ 90% ಕ್ಯೂರ್ ಆಗಿದ್ದಾರೆ, ಹುಷಾರಾಗಿದ್ದಾರೆ. ಈಗ ಅವ್ರಿಗೇನು ತೊಂದರೆ ಇಲ್ಲ, ಇದು ದುಡಾಡಬಹುದು, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಬೋದು. ಅವ್ರನ್ನು ಈಗ ಸ್ವಲ್ಪ ಅದು ಇದು ಕೆಲಸ ಮಾಡಕ್ ಬಿಡ್ರಿ. ರಮೇಶ್ ಕೇಳಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಸಿ, ಬೇಗ ಬೇಗ ಅವ್ರು ದುಡ್ಡು ತೀರ್ಲಿ. ಅವ್ರನ್ನ ಇಲ್ಲಿಂದವ ಕಳ್ಸೋಣ, ಡಿಸ್ಚಾರ್ಜ್ ಮಾಡೋಣ. ಸರಿ ಸರ್, ಇವತ್ತು ರಮೇಶ್ ಹತ್ರ ತಗೊಂಡು ಬಿಟ್ಬಿಡ್ತೀನಿ. ಕಸ ಹೊಡೆಯೋದು, ನೆಲ ಒರೆಸೋದು, ಬೆಡ್ ಕವರ್ಗಳ ಒಗೆಯೋದು ಇದನ್ನ ಮಾಡ್ಸಕ್ ಹೇಳ್ತೀನಿ. ಏನು ಮಾದೇವಿ ಮತ್ತೆ ಪ್ರಜ್ಞೆ ತಪ್ಪಿದಾರ? ಏನಾಯ್ತಮ್ಮ? ಗೊತ್ತಿಲ್ಲ ಸರ್, ನೀವ್ ಹೇಳಿದ್ರಲ್ಲ ಕರ್ಕೊಂಡು ಬಿಟ್ಟು ಅವ್ರನ್ನ ಕೆಲಸ ಮಾಡಕ್ ಬಿಡಿ ಅಂತ. ಅವ್ರಿಗೆ ಹೇಳೋಣ ಅಂತ ಹೋದಾಗ ತಲೆ ಹೆಂಗಂಗ ಆಗ್ತದೆ, ತಲೆ ಸಿಡಿತಾ ಇದೆ, ತಲೆ ಹೊಡೆದಂಗ ಆಗ್ತೈತೆ, ಹೆಂಗಂಗ ಆಗ್ತದೆ ಮೇಡಮ್ ಅಂದ್ಬಿಟ್ಟು ಪ್ರಜ್ಞೆ ತಪ್ಪ ಹೆಂಗೆ ಒಲಿಕೆ ಬಿಟ್ರು. ಹೌದಾ? ನಡಿಯಮ್ಮ ನೋಡಣ. ಮಾದೇವಿ ಏನಾಯ್ತಮ್ಮ ಇದೆಲ್ಲ ಅಮ್ಮ ಯಾಕೆ? ಏನೋ ಒಂಥರ ತಲೆ ಸುತ್ತಂಗಾಗುತ್ತೆ ಸರ್, ನನ್ನ ಕಡೆ ತೊಡೋದಕ್ಕಾಗಲ್ಲ ಸರ್, ನಾನು ಇಲ್ಲೇ ಮನೆಗೆ ಬಿಡ್ತೀನಿ ಸರ್, ನನ್ನ ಕೆಲ ಏನೋ ಕೆಲಸ ಮಾಡೋಕ್ಕಾಗಲ್ಲ ಸರ್. ಏನು ಕೆಲಸ ಮಾಡಕ್ಕಾಗಲ್ವಾ? ಓಹೋ, ಅರ್ಥ ಆಯ್ತು ಬಿಡು. ಇದಳಮ್ಮ ಮ್ಯಾಕೆ ಏನ್ ನಾರ್ಕಾಡ್ತಿದ್ಯಾ? ಗೊತ್ತಿಲ್ಲ ಅನ್ಕೊಂಬಿಟ್ಟ ನಿನ್ ಬಗ್ಗೆ. ಕೆಲಸ ಮಾಡಿಸ್ತಾರೆ ಅನ್ಬಿಟ್ಟು ನಾರ್ಕಾಡ್ತಿದ್ಯಲ್ವಾ? ಅಲ್ಲಿ ಮಾತಾಡಿದ್ ಕೇಳಿಸ್ಕೊಂಡೆ ನಾ, ಅಲ್ಲಿ ಮಾತಾಡಿದ್ದ ಇಸ್ಕಿಂಗ್ ನಾರ್ಕಾಡ್ತಿದ್ಯಲ್ವಾ? ಇದಳಮ್ಮ ಸಾಕು, ನೀನ್ ಸಂಪೂರ್ಣವಾಗಿ ಹುಷಾರಾಗಿದ್ಯಾ, ನಾರ್ಕಾಡಕ್ಕೋ ಬೇಡ. ಇನ್ನೂ ಒಂದ್ ತಿಂಗಳು ಅವ್ರ ಹೆಂಗ್ ಕೆಲಸ ಮಾಡ್ತಾರ ಹಂಗೆ ನೀನು ಕೆಲಸ ಮಾಡ್ಬೇಕಷ್ಟೇ. ಇದ ಮ್ಯಾಕೆ ನಾರ್ಕಾಡ್ಬೇಡಲ್ಲಿ. ಆಯ್ತಾ, ಇವ ಅಮ್ಮಗೆ ಏನೂ ಆಗಿಲ್ಲ, ಪರಿಷ್ಕ ಕಣ್ಬಿಟ್ಟು ರಮೇಶ್ ಹತ್ರ ಬಿಟ್ಬಿಟ್ಟು ಕೆಲಸ ಮಾಡಿಸು ಅಂತಾನು. ಸರಿ ಸರ್ ಆಯ್ತು. ನಾಟಕಗಳು ಆಡ್ತೀರ? ನಾಟಕಗಳ ನಾಡ್ಕಾಡಿ ಸಾಕು. ಏನಾರ ಮಾಡಿ ಡೌ ಮಾಡ್ಬಿಟ್ಟು ಇನ್ನೂ ಒಂದ್ ರಾಮರ್ ಎಷ್ಟ ಅನ್ಕಂಡ್ರೆ ವರ್ಕೌಟ್ ಆಗ್ಲೇ ಇಲ್ಲ. ನೀವಿನ್ ಹೋಗ್ಬೋದ್ ಕಣ್ರಯ್ಯ, ನಿಮ್ ದುಡ್ಡೆಲ್ಲ ತೀರೈತೆ. ಇನ್ನೊಂದ್ಸಲ ಈ ತರ ದುಡ್ಡು ಇಲ್ದಲೆಯ ಇಂತ ದೊಡ್ಡ ಹಾಸ್ಪಿಟಲ್ ಬರಕೋಬೇಡ್ರಿ, ಅರ್ಥ ಆಯ್ತಾ? ನೀವಿನ್ ನೋಡ್ಬೋದು. ಹೌದಾ ಸಾ, ನಾವಿನ್ ಹೋಗ್ಬೋದಾ? ಹೋ ಕಣಯ್ಯ, ನೀವಿನ್ ಧಾರಾಳವಾಗಿ ಹೋಗ್ಬೋದು. ಇನ್ನೂ 15,000 ರೂಪಾಯಿ ಕೆಲಸ ಮಾಡ್ಬೇಕು ಲೆಕ್ಕವಾಗಿ. ಏನಪ್ಪ ನಿಮ್ ನೋಡಿ ಅಯ್ಯೋ ಅನ್ನಿಸ್ತು, ಅದಕ್ಕೆ ಕಳಿಸ್ತಾ ಇದ್ದೀನಿ, ನೀವಿನ್ ಹೊಳ್ರಿ. ಸರಿ ಸರ್ ಆಯ್ತು, ಬರ್ತೀವಿ.